ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮ ರಕ್ಷಿತ್ ಫ್ರಮ್ ಆರ್ ಕೆ ಡೇಸ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ತುಮಕೂರಿಂದ 10 ಕಿಲೋಮೀಟರ್ ದೂರದಲ್ಲಿರುವಂತಹ ಒಂದು ನಾಮದ ಚಿಲುಮೆ ಅನ್ನೋ ಒಂದು ಪ್ಲೇಸ್ಗೆ ಕರ್ಕೊಂಡು ಬಂದಿದ್ದೀನಿ. ಇಲ್ಲಿಯ ವಿಶೇಷತೆ ಏನು ಎಲ್ಲ ತಿಳ್ಕೊಂಬರೋಣ, ಬನ್ನಿ. ಈ ಒಂದು ಪ್ಲೇಸ್ಗೆ ಜನ ನಾಮದ ಚಿಲುಮೆ ಅಥವಾ ರಾಮದ ಚಿಲುಮೆ ಅಂತಲೂ ಕರೀತಾರೆ. ಈ ಹೆಸರು ಬರೋಕ್ಕೆ ಕಾರಣ ಏನಪ್ಪ ಅಂತಂದರೆ, ರಾಮ, ಲಕ್ಷ್ಮಣ ಮತ್ತು ಸೀತೆ ಮೂರು ಜನ ವನವಾಸದಲ್ಲಿ ಇರ್ತಾರೆ. ಇಲ್ಲಿಂದ ಒಂದು 3-4 ಕಿಲೋಮೀಟರ್ ದೂರದಲ್ಲಿರುವ ದೇವರಾಯನ ದುರ್ಗದಿಂದ ಇಲ್ಲಿ ತನಕ ಬಂದಿರ್ತಾರೆ. ಇಲ್ಲಿ ಬಂದಾಗ ರಾಮ ತಿಲಕವನ್ನು ಇಡಬೇಕಾಗಿರುತ್ತೆ. ತಿಲಕವನ್ನು ಇಡಬೇಕಾದ್ರೆ ನೀರು ಬೇಕು. ಆ ನೀರು ಇಲ್ಲೆಲ್ಲಿ ಹುಡುಕಿದ್ರೂ ಸಿಕ್ಕಿರಲ್ಲ. ಆವಾಗ ರಾಮ ಏನು ಮಾಡ್ತಾನೆ ಅಂದರೆ, ತನ್ನ ಬಾಣದಿಂದ ಬಂಡೆಗೆ ಬಾಣವನ್ನು ಹೂಡಿ ನೀರನ್ನು ಹೊರಗಡೆ ಬರೆಸ್ತಾರೆ. ಅದಕ್ಕೆ ಈ ಒಂದು ಸ್ಥಳಕ್ಕೆ ರಾಮದ ಚಿಲುಮೆ ಅಥವಾ ನಾಮದ ಚಿಲುಮೆ ಅಂತ ಕರೀತಾರೆ. ಸೊ ಇಲ್ಲಿ ಈ ಒಂದು ಇದರಲ್ಲಿ ನಿಮಗೆ ವರ್ಷದ 365 ದಿನವೂ ನೀರು ಬರ್ತಾ ಇರುತ್ತೆ. ಸೊ ಬನ್ನಿ ನೋಡ್ಕೊಂಬರೋಣ. ಸೊ ಫ್ರೆಂಡ್ಸ್, ನೀವೇನಾದರೂ ರಾಮನ ಚಿಲುವೆಗೆ ಬರೋದಾದರೆ, ಸೊ ಇಲ್ಲಿ ಒಂದು ನಿಮಗೆ ಒಂದು ಜಸ್ಟ್ ಒಂದು ಜಿಂಕೆಗಳ ಒಂದು ಅಭಯಾರಣ್ಯ ಥರನೇ ಮಾಡಿದ್ದಾರೆ. ಸೊ ಪ್ರವಾಸಿಗರಿಗೆ ಅಟ್ರ್ಯಾಕ್ಟ್ ಮಾಡೋದಕ್ಕಾಗಿ ಇದನ್ನು ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ನಿಮಗೆ ಇಲ್ಲಿ ಎಂಟ್ರಿ ಫೀಸ್ ಬಂದುಬಿಟ್ಟು ನಿಮಗೆ ಪರ್ ಹೆಡ್ಡು 10 ರುಪೀಸ್ ಚಾರ್ಜ್ ಮಾಡ್ತಾರೆ. ಸೊ 10 ರುಪೀಸ್ ಕೊಟ್ಟು ಆರಾಮ್ಸೆ ಬರ್ಬೋದು. ಪೀಸ್ಫುಲ್ಲಾಗಿ ಬಂದು ಕೂತು ಹೋಗೋದಕ್ಕೆ ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು. ನೋಡಿ, ಇದೇ ಆ ಪಾರ್ಕು. ಇಲ್ಲಿರೋ ಜಿಂಕೆಗಳಂತೂ ಹತ್ತತ್ರನೇ ಬಂದ್ಬಿಡ್ತಾವಪ್ಪ. ಅವಕ್ಕಂತೂ ಅಭ್ಯಾಸ ಆಗ್ಬಿಟ್ಟಿದೆ.
ಈ ಒಂದು ನಾಮದ ಚಿಲುಮೆ ಪ್ಲೇಸನ್ನು ನೋಡಿಕೊಂಡು ಇಲ್ಲಿಂದ ಸುಮಾರು 7 ಕಿಲೋಮೀಟರ್ ಮುಂದೆ ಹೋದರೆ ದೇವರಾಯನ ದುರ್ಗ ಅಂತ ಒಂದು ಬೆಟ್ಟ ಸಿಗುತ್ತೆ. ಆ ಬೆಟ್ಟಕ್ಕೆ ಹೋಗಬೇಕಂದ್ರೆ ಇಲ್ಲಿಂದ ಯಾವುದು ಬಸ್ ಸಿಗಲ್ಲ, ನಿಮ್ದೇ ಯಾವುದಾದ್ರು ಓನ್ ವೆಹಿಕಲ್ ಇದ್ರೆ ಅಥವಾ ಆಟೋನ ಮಾಡಿಕೊಂಡು ಇಲ್ಲಿಂದ ಹೋಗಬೇಕಾಗುತ್ತೆ. ಈಗ ದೇವರಾಯನ ದುರ್ಗದ ಬೆಟ್ಟದಲ್ಲಿದ್ದೀವಿ. ಇಲ್ಲಿಗೆ ಯಾವುದೇ ರೀತಿಯ ಟ್ರೆಕ್ಕಿಂಗ್ ಮಾಡ್ಕೊಂಡು ಬರುವ ಅವಶ್ಯಕತೆ ಇಲ್ಲ. ಇಲ್ಲಿಗೆ ಡೈರೆಕ್ಟ್ ಆಗಿ ನಮ್ಮ ವೆಹಿಕಲ್ ಮೇಲ್ಗಡೆ ತನಕ ಬರುತ್ತೆ. ಇಲ್ಲಿಂದ ಹತ್ತೋದಕ್ಕೆ ಮೆಟ್ಟಿಲುಗಳನ್ನು ಹಾಕಿದ್ದಾರೆ. ರಾಮ ಲಕ್ಷ್ಮಣ ಸೀತೆ ವನವಾಸದಲ್ಲಿದ್ದಾಗ ಈ ಒಂದು ಬೆಟ್ಟದಲ್ಲಿ ಬಂದು ಇದ್ರು ಅಂತಲೂ ಇಲ್ಲೆಲ್ಲ ಹೇಳ್ತಾರೆ. ಈ ಒಂದು ಬೆಟ್ಟದ ತುದಿಯಲ್ಲಿ ಯೋಗನರಸಿಂಹ ಮತ್ತು ಭೋಗನರಸಿಂಹ ಅಂತ ಎರಡು ದೇವಸ್ಥಾನಗಳನ್ನು ಕಾಣ್ಬೋದು. ಹಾಗೆ ಈ ಒಂದು ಪ್ಲೇಸು ಸೂರ್ಯಾಸ್ತ ನೋಡೋಕ್ಕೆ ಮಾತ್ರ ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು. ಬನ್ನಿ ಮೇಲ್ಗಡೆ ತನಕ ಹೋಗಿ ಬರೋಣ. ಈ ಒಂದು ದೇವರಾಯನದುರ್ಗ ಬೆಟ್ಟ ನಿಮಗೆ ತುಮಕೂರಿಂದ 16 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆ ನೀವೇನಾದರೂ ತುಮಕೂರು ಕಡೆ ಬೆಳಿಗ್ಗೆ ಬೇಗ ಬರ್ತೀನಿ ಅನ್ನಂಗಿದ್ರೆ ಶಿವಗಂಗೆ ಬೆಟ್ಟಕ್ಕೆ ಹೋಗಿ, ನಾಮ ಚಿಲುಮೆ ಹಾಗೆ ಸಿದ್ಧಗಂಗಾ ಮಠಕ್ಕೆ ಹೋಗಿ ಈ ಒಂದು ದೇವರಾಯನದುರ್ಗಕ್ಕೆ ಬರಬಹುದು. ಎರಡು ಬೆಟ್ಟದ ಮಧ್ಯ ಸಖತ್ತಾಗೊಂದು ನದಿನೋ ಬ್ಯಾಕ್ ವಾಟರ್ ಏನೋ ಕಾಣಿಸ್ತಾ ಇದೆ, ಸೂಪರ್ ಆಗಿದೆ. ಈ ಒಂದು ದೇವಸ್ಥಾನ ನಿಮಗೆ 5:30 ಕ್ಲೋಸ್ ಆಗುತ್ತೆ. ಅದರ ಒಳಗಡೆ ಬಂದರೆ ನಿಮಗೆ ದೇವರ ದರ್ಶನವನ್ನು ಕೂಡ ಮಾಡ್ಬೋದು. ಆದರೆ ನಾವು ಬರಬೇಕಾದ್ರೆ ಟೈಮ್ ಆಗಿ ಹೋಗಿತ್ತು, ದೇವಸ್ಥಾನದ ಬಾಗಿಲು ಮುಚ್ಚಿದ್ರು, ಸುಮ್ಮನೆ ಮೇಲ್ಗಡೆ ತನಕ ಹೋಗಿ ವಾಪಸ್ ಬಂದ್ವಿ. ಇಲ್ಲೊಂದು ಮರ, ಮರಕ್ಕೆ ಮಣ್ಣೆ ಇಲ್ಲ, ಈ ಬಂಡೆ ಒಳಗಡೆಯಿಂದನೇ ಎಲ್ಲೆಲ್ಲ ಮರ ಇಟ್ಕೊಂಡು ಹಿಂಗೆ ಬೆಳೆದಿದೆ ನೋಡಿ. ಇದು ಈ ವಾರದ ಒಂದು ವಿಡಿಯೋ ಆಗಿತ್ತು. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಹಾಗೆ ಈ ವಿಡಿಯೋದಲ್ಲಿ ನಿಮಗೆ ಏನು ಇಷ್ಟ ಆಯಿತು, ಏನು ಇಷ್ಟ ಆಗಿಲ್ಲ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ಕಮೆಂಟ್ ಮಾಡಿ. ಮುಂದಿನ ವಾರ ಇದೇ ಥರ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು.